ಇವತ್ತು ಮಕ್ಕಳಿಗೋಸ್ಕರ ಬೇಬಿ ಕಾರ್ನದು ಮಸಾಲ ಬಜ್ಜಿ ಮಾಡೋದನ್ನು ತೋರಿಸ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಇಟ್ಟಾದರೂ ಪರವಾಗಿಲ್ಲ, ಅಕ್ಕಿ ಆದರೂ ಪರವಾಗಿಲ್ಲ. ಇವೆರಡನ್ನು ಒಂದು ಗಂಟೆ ಟೈಮ್ ನೆನೆಸ್ಕೊಳ್ಳೋಣ. ಕಡಲೆಬೇಳೆನ ಜಾರ್ಗೆ ಹಾಕೋಣ, ನೆನೆದಿರೋ ಕಡಲೆಬೇಳೆ ಅಕ್ಕಿ ಎರಡನ್ನೂ ಜಾರ್ಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕೋಣ, ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕೋಣ. ಶುಂಠಿ ಒಂದು ಇಂಚಿನಷ್ಟು ತೊಗೊಂಡಿದ್ದೀನಿ, ಇದು ಜಜ್ಜಿಬಿಟ್ಟು ಹಾಕೋಣ, ಇಲ್ಲ ಮಿಕ್ಸಿಗೆ ಸಿಕ್ಕಾಕೊಳ್ಳುತ್ತೆ. ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ, ಇದನ್ನು ಹೆಚ್ಚು ಬೇಕಾದ್ರೂ ಹಾಕ್ಬೋದು, ರುಬ್ಬಕ್ಕೆ ಬೇಕಾದ್ರೂ ಹಾಕ್ಬೋದು. ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ, ಶುಂಠಿ ಜಜ್ಜಿಕೊಂಡಿದ್ದೀನಿ, ಇದು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬೋಣ ಇದನ್ನ. ಇದಕ್ಕೆ ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ, ದಪ್ಪಕ್ಕೆ ಬೇಡ, ಸಣ್ಣಗೆ ಹೆಚ್ಕೊಳ್ರಿ. ಹಾಕಿದ್ದೀನಿ ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಚಟ್ನಿ ಮಾಡೋದು ಕಡಲೆಪಪ್ಪಿದು, ಇದನ್ನು ನುಣ್ಣಗೆ ಮಾಡ್ಕೊಳ್ಳೋಣ. ಒಂದು ಕಪ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಡಲೆಪಪ್ಪಿನ ಇಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ, ಕಲಿಸ್ತಾ ಕಲಿಸ್ತಾ ಬೇಕು ಅಂದರೆ ಹಾಕ್ಕೊಳ್ಳೋಣ. ನೀರಾಕಿ ರುಬ್ಬಿದ್ದೀವಿ, ನೀರಾಕಿ ಕಲಿಸೋದು ಬೇಡ, ಗಟ್ಟಿ ಬರಲಿ ಅಂತ ಕಡಲೆಪಪ್ಪಿನ ಸೀಟ್ ಹಾಕ್ಕೊಂಡು ಕಲಿಸ್ತಾ ಇರೋದು. ನೋಡ್ರಿ ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಇಟ್ಕೊಳ್ಳೋಣ, ಎರಡು ಹೋಳು ಮಾಡ್ಕೊಳ್ಳೋಣ ಸೀಳ್ಕೊಂಡು. ಎಲ್ಲ ಒಂದೇ ಸಮವಾಗಿ ಮಧ್ಯಕ್ಕೆ ಸೀಳ್ಕೊಂಡಿದ್ದೀವಿ. ಕಡಲೆ ಹಿಟ್ಟು ಪೂರ್ತಿ ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪ ಕಲಿಸಿದ್ದಕ್ಕೆ ಇಷ್ಟು ಗಟ್ಟಿ ಬಂದಿದೆ. ಇವಾಗ ನಾನು ಒಂದೊಂದನ್ನೇ ಕಲಿಸ್ಬೇಕಾದ್ರೆ ಈ ಥರ ತೆಳು ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಪೂರ್ತಿ ಒಂದೇ ಸರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಹೆಂಗೆ ಆಗುತ್ತೋ ಹಂಗೆ ಸ್ವಲ್ಪ ಸ್ವಲ್ಪ ತೆಳು ಮಾಡ್ಕೊಳ್ರಿ. ಇದು ವಡೆ ಹಿಟ್ಟು ಮಸಾಲೆ, ಇದು ನಿಮ್ಗೆ ಎಷ್ಟು ದಪ್ಪ ಹಿಟ್ಟು ಬೇಕೋ ಅಷ್ಟು ದಪ್ಪ ತಗೊಂಡು ಎಣ್ಣೆ ಕವರ್ಗೆ ಹಚ್ಚಿರ್ತೀವಿ, ಇದ್ರ ಮೇಲೆ ನಾವು ಹಚ್ಚಿ ಇದನ್ನು ಇದ್ರ ಮೇಲಿಟ್ಟು ಈ ಥರ ಮಡಚ್ರಿ. ಅವಾಗ ಮಸಾಲೆ ಎಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಕವರಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿರಿ ಈ ಥರ ಒಂದ್ರ ಮೇಲೆ ಒಂದು ಜೋಡಿಸಿದ್ರೂ ಏನೂ ಆಗೋದಿಲ್ಲ. ಇವಾಗ ಎಣ್ಣೆನಲ್ಲಿ ಹಾಕೋಣ. ನೋಡಿರಿ ಹಿಂಗೆ ಪೇಪರ್ನ ಹಿಂಗೆ ಬಿಚ್ಚಿ ಇದನ್ನು ಈ ಥರ ಉದ್ದು ಕಂಡೆ ಬಿಟ್ಟು ನೋಡಿರಿ ಈ ಥರ ಪೇಪರ್ನಲ್ಲೇ ನಾವು ಎಣ್ಣೆ ಹಚ್ಚಿರ್ತೀವಲ್ಲ ಕವರ್ಗೆ, ಅದರಿಂದ ಈಸಿಯಾಗಿ ಹಂಗೆ ಬಂದ್ಬಿಡುತ್ತೆ. ಯಾಕೆ ಇದು ಹಿಟ್ಟು ಕಲಸಿರೋದು, ಮಿಕ್ಕಿದ್ರೆ ವೇಸ್ಟ್ ಆಯಿತು ಅಂದ್ಕೋಬೇಡಿ. ಅದಕ್ಕೆ ನಾನು ಪಕ್ಕದಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೆರೆಸ್ಕೊಳ್ರಿ ಅಂತ ಹೇಳಿದ್ದು. ಇದನ್ನು ಇವಾಗ ವಡೆಗಳು ಮಾಡೋಣ. ಈಗ ನೀರು ಕೈ ಮಾಡಿಕೊಂಡು ಹಿಂಗೆ ವಡೆ ಹಾಕೋದ್ರಲ್ಲಿ ತಟ್ಟಿ ಬೇಯಿಸ್ತೀನಿ. ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಚಕ್ಕೆ ಮಗ್ಗು ಚಿಲ್ಲಿ ಪೌಡ್ರು ಗರಂ ಮಸಾಲ ಏನೂ ಹಾಕೋಕ್ಕೆ ಹೋಗ್ಬೇಡ್ರಿ. ಶುಂಠಿ ಬೆಳ್ಳುಳ್ಳಿ ಎರಡು ಹಾಕಿದ್ದೀವಿ, ಜೊತೆಗೆ ಕಡಲೆಪಪ್ಪು ಹಾಕಿದ್ದೀವಿ, ಇದರಿಂದ ಬೇರೆ ಟೇಸ್ಟ್ ಬರುತ್ತೆ. ಅದರಿಂದ ನೀವು ಟೇಸ್ಟ್ ನೋಡಲಿ ಅಂತಲೇ ನಿಮಗೆ ನಾನು ಸಪ್ರೇಟಾಗಿ ಹಾಕಬೇಡ್ರಿ ಅಂತ ಹೇಳ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಇದು.